ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಬನ್ನಿ ಇವತ್ತೊಂದು ಅವರೆಕಾಳು ಟೊಮೊಟೊ ಬಾತ್ ಮಾಡೋಣ ತುಂಬ ಟೇಸ್ಟಿಯಾಗಿರುವಂತಹ ಅವರೆಕಾಳು ಟೊಮೊಟೊ ಬಾತು ತುಂಬ ಇಷ್ಟ ಆಗುತ್ತೆ ನಿಮಗೆ ನಮ್ಮ ಮನೆಯಲ್ಲೂ ತುಂಬ ಇಷ್ಟ ಆಯಿತು ಎಲ್ರಿಗೂ ತುಂಬ ರುಚಿಕರವಾಗಿತ್ತು ಅವರೆಕಾಳು ಸೀಸನ್ ಅಲ್ವಾ ಟೊಮೊಟೊ ಬಾತ್ಗೂ ಕೂಡ ಅವರೆಕಾಳು ಹಾಕಿ ಮಾಡಿದ್ದೀನಿ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಜಟ್ ಪಟ್ ಅಂತ ಖಾಲಿ ಆಯಿತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಿಚನ್ಗೆ ಹೋಗೋಣ ನಾನು ಇಲ್ಲಿ ಮಸಾಲೆ ರುಬ್ಬಕ್ಕೆ ತಟ್ಟೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅರ್ಧ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರು ಒಂದು ಹತ್ತು ಬೆಳ್ಳುಳ್ಳಿ ಪೀಸ್ ಹಾಕಿದ್ದೀನಿ ರೆಡ್ ಚಿಲ್ಲಿ ಪೌಡರು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಎರಡು ಸ್ಪೂನ್ ಹಾಕಿದ್ದೀನಿ ನಾನು ಎರಡು ಸ್ಪೂನು ಧನಿಯಾ ಪೌಡರ್ ಒಂದು ಕಾಲು ಟೀ ಸ್ಪೂನು ಅರ್ಶಿನ ಪುಡಿ ಮತ್ತು ಜೀರಿಗೆ ಪೌಡರ್ ಅದು ಹುರಿದು ಮಾಡಿರೋ ಅಂಥದ್ದು ಒನ್ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಸೋಂಪು ಸೋಪಿನ ಕಾಳು ಅಂತೀವಲ್ಲ ಅದನ್ನು ಎರಡು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತು ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಹಳದಿ ಪೌಡರ್ ಆ್ಯಂಡ್ ಸೋಂಪು ಮತ್ತು ಜೀರಿಗೆ ಪೌಡರ್ ಇಷ್ಟು ಹಾಕಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಅಕ್ಕಿ ತೊಳೆದಿಟ್ಟಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಕರಿಗಿನ ಮೇಲೆ ಜೀರಿಗೆ ಸಾಸಿವೆ ಚಟ್ಪಟ ಅನಿಸಿ ಈರುಳ್ಳಿನ ಒದ್ದು ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದೂ ಇಷ್ಟ ಬಂದಷ್ಟು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಈ ಮಸಾಲ ಗ್ರೈಂಡ್ ಮಾಡಿದ್ವಲ್ಲ ಆ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಒಗ್ಗರಣೆಯಲ್ಲಿ ನಾವು ಫ್ರೈ ಮಾಡೋಣ ಇದು ಒಂದು ತ್ರೀ ಫೋರ್ ಮಿನಿಟ್ಸ್ ಫ್ರೈ ಮಾಡೋಣ ಮಸಾಲೆ ಇದು ಒಂದು ಪರಿಮಳ ಬರುತ್ತೆ ಘಮ 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 ಅಂತ ಆ ಥರ ಫ್ರೈ ಮಾಡಬೇಕು ಕೈಯಾಡಿಸ್ಕೊಂಡಿರಬೇಕು ತಳ ಸಿಹಿಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಸಾಕು ಮತ್ತು ರುಬ್ಬಿರೋ ಅಂಥ ಗ್ರೈಂಡ್ರ ಜಾರ್ ಇತ್ತಲ್ವ ಮಿಕ್ಸಿ ಜಾರ್ ಅದಕ್ಕೇನೇನೆ ಮಸಾಲೆ ತೆಗೆದ ಮೇಲೆ ಒಂದು ಎಂಟು ಟೊಮೊಟೊ ತೊಗೊಂಡು ರುಬ್ಕೊಂಡು ಪ್ಯೂರಿ ರೆಡಿ ಮಾಡ್ಕೊತೀನಿ ನಾನು ಹೆಚ್ಚಿ ಮಾಡೋದಿಲ್ಲ ರುಬ್ ಪ್ಯೂರಿ ಮಾಡಿದ್ದೀನಿ ಒಂದು ಪಾವಷ್ಟು ನಾನು ಇಲ್ಲಿ ಎಳೆಕಾಳು ತೊಗೊಂಡಿದ್ದೀನಿ ಕಾಳು ಬಲ್ತ್ಕಾಳು ಬೇಳೆ ಸಾರಿಗೆ ಸಪ್ರೇಟ್ ಮಾಡಿಬಿಟ್ಟು ಎಳೆಕಾಳು ತೊಗೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡ್ತೀನಿ ಮಸಾಲೆ ಜೊತೆಗೆ ಅಷ್ಟೊತ್ತಿಗೆ ಇದನ್ನು ಪ್ಯೂರಿ ಮಾಡ್ಕೊತೀನಿ ಟೊಮೊಟೊ ಪ್ಯೂರಿ ಇದು ಒಂದು ತ್ರೀ ಫೋರ್ ಮಿನಿಟ್ಸು ಫ್ರೈ ಆದಮೇಲೆ ಅದಕ್ಕೆ ಈ ಟೊಮೊಟೊ ಪ್ಯೂರಿ ಹಾಕೋಣ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೋಪಿನ ಕಾಳು ಮರಿಬೇಡ್ರಿ ಸೋಂಪು ಹಾಕೋದನ್ನು ಮರಿಬೇಡಿ ಯಾವುದನ್ನು ಸ್ಕಿಪ್ ಮಾಡಬೇಡಿ ಮಸಾಲ ಕಡಿಮೆನೇ ಇದೆ ಜಾಸ್ತಿ ಮಸಾಲೆ ಇಲ್ಲ ಅಕ್ಕಿ ತೊಳೆದಿಟ್ಟಿದ್ನಲ್ವ ಎರಡು ಕಪ್ಪು ಅದನ್ನು ಎರಡು ಕಪ್ ಅಕ್ಕಿ ಹಾಕಿದ್ದೀನಿ ನೀರು ಎರಡು ಕಪ್ಗೆ ನಾಲ್ಕು ಕಪ್ಪು ಆದರೆ ಇಲ್ಲಿ ನೋಡಿ ಇನ್ನೊಂದು ವಿಷಯ ಗಮನಿಸಬೇಕು ಏನು ಅಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಇದೆ ಎರಡು ಕಪ್ಪಿಗೆ ನಾಲ್ಕು ಕಪ್ ನೀರು ಹಾಕಿದ್ರೆ ಜಾಸ್ತಿ ಆಗುತ್ತೆ ಅರ್ಧ ಕಪ್ ನೀರು ಕಡಿಮೆ ಹಾಕಬೇಕು ಮೂರುವರೆ ಕಪ್ ಹಾಕಬೇಕು ಯಾಕಂದರೆ ಟೊಮೊಟೊದಲ್ಲಿ ಕೂಡ ನೀರಿನ ಅಂಶ ಇದೆ ಮಸಾಲೆನಲ್ಲೂ ನೀರಿನ ಅಂಶ ಇದೆ ಅದಕ್ಕೋಸ್ಕರ ನೀವು ಎರಡಕ್ಕೆ ನಾಲ್ಕು ಹಾಕೋದ ಬದಲು ಎರಡಕ್ಕೆ ಮೂರುವರೆ ಹಾಕಿದ್ರೆ ಸಾಕು ಒಂದು ಅರ್ಧ ಕಪ್ ನೀರು ಕಡಿಮೆ ಹಾಕಬೇಕು ಮತ್ತು ಇವಾಗ ಉಪ್ಪು ಹಾಕಿದ್ರೆ ಆಯಿತು ನೀರು ಹಾಕಿ ಮೂರುವರೆ ಕಪ್ ನೀರು ಹಾಕಿ ಉಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಾಲ ಕೂಗ್ಸಿದ್ರೆ ಸಾಕು ತುಂಬ ರುಚಿಕರವಾದಂಥ ಟೊಮೊಟೊ ಬಾತು ತಯಾರಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿ ಅವರೆಕಾಳು ಹಾಕಿ ಮಾಡೋದ್ರಿಂದ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದರೆ ಎರಡು ವಿಶಲ್ ಕೂಗ್ಸಿದ್ರೆ ಟೊಮೊಟೊ ಬಾತ್ ರೆಡಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಈ ಟೊಮೊಟೊ ಬಾತ್ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್